ಬನ್ನು ದೆವ್ವದ ತೋಟ. ಬುಜ್ಜಿ ಬನ್ನು ಇಬ್ರು ಕೂಡ ಒಂದೊಂದ್ ಬುಟ್ಟಿನ ಬೆನ್ನಿಗೆ ಹಾಕೊಂಡು ತೋಟದೊಳಗಡೆ ನಡ್ಕೊಂಡು ಹೋಗ್ತಾ ಇದ್ರು. ಬುಜ್ಜಿ, ನನಗ್ಯಾಕ ತುಂಬಾ ಭಯ ಆಗ್ತಾ ಇದೆ ಬುಜ್ಜಿ, ಹೋಗ್ಬಿಡೋಣ್ವಾ? ಲೋ, ಒಂದ್ ವಾರದಿಂದ ಹಾಕ್ತಾ ಇರುವ ಪ್ಲಾನ್ ಕಣೆ ಇದು. ದೆವ್ವ ಹೊಟ್ಟೆ ತುಂಬಾ ತಿಂದು ಮಲ್ಗೆ ನಿದ್ರೆ ಮಾಡ್ಕೊಂಡಿರುತ್ತೆ. ಈ ಅವಕಾಶಕ್ಕೋಸ್ಕರ ಎಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ನೀನು ಹೆದ್ರಿ ನನ್ನನ್ನ ಹೆದರಿಸ್ಬೇಡ, ಬಾಯೆಲ್ಲ ಮುಚ್ಕೊಂಡು ಸುಮ್ನೆ ನನ್ ಜೊತೆ ಬಂದ್ಬಿಡು. ಹಾಗಂತ ಹೇಳಿ ಬುಜ್ಜಿ ಬನ್ನನ ಕರ್ಕೊಂಡು ಮೆಲ್ಲೆ ಮರದ ಕೆಳಗಡೆ ಹೋದ್ಲು. ಬನ್ನನ ಕೆಳಗಡೆ ಇರ ಕೇಳಿ ಬುಜ್ಜಿ ಮರದ ಮೇಲೆ ಹತ್ತದ್ಲು. ಲೋ ಬನ್ನು, ನಾನು ಒಂದೊಂದು ಹಣ್ಣನ್ನ ಕಿತ್ತು ಕೆಳಗಡೆ ಹಾಕ್ತೀನಿ, ನೀನು ಅದನ್ನ ಹಿಡಿದು ಶಬ್ದನೇ ಮಾಡದೇ ಇರುವ ಹಾಗೆ ಬುಟ್ಟಿಯೊಳಗಡೆ ಹಾಕ್ಬಿಡು. ಒಂದು ಹಣ್ಣಾದ್ರೂ ಕೆಳಗಡೆ ಬಿತ್ತು ಅಂದ್ರೆ ಬನ್ನು, ಆಮೇಲೆ ನಿನ್ ಜೀವಂತವಾಗಿನೇ ಇರೋದಿಲ್ಲ. ಹೇಳೋದತ್ತ ಆಯ್ತಾ? ಹ್ಮ್, ನೀನ್ ಮಾತ್ರ ಸರಿಯಾಗಿ ಹಾಕಿಲ್ಲ ಅಂದ್ರೆ ನಾನ್ ಸರಿಯಾಗಿ ಹಿಡಿಯೋದಿಲ್ಲಪ್ಪ. ಆಮೇಲೆ ದೆವ್ವಕ್ಕೆ ಶಬ್ದ ಕೇಳಿ ಬಂತು ಅಂತ ಇಟ್ಕೋ, ನೀನ್ ನನ್ನನ್ನು ಹೊಡೆಯೋದಲ್ಲ, ದೆವ್ವ ನಮ್ ಇಬ್ರನ್ನ ಹೊಡೆದು ಓಡಿಸುತ್ತೆ. ಸರಿ ಸರಿ, ಮಾತಾಡದ್ರೆ ನಿಲ್ಸಿ ಕೆಲ್ಸ ಮಾಡು, ದೆವ್ವ ಬರೋದ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡ್ಬೇಕು. ಹಾಗಂತ ಹೇಳಿದ ಬನ್ನು. ಬುಜ್ಜಿ ಮರದಲ್ಲಿರುವ ಮಾವಿನ ಹಣ್ಣುಗಳನ್ನ ಕೊಯ್ದು ಬನ್ನುಗೆ ಕ್ಯಾಚ್ ಹಾಕ್ತಾ ಇದ್ಲು. ಅದನ್ನ ಬನ್ನು ಕ್ಯಾಚ್ ಹಿಡಿದು ಒಂದೊಂದಾಗಿ ಬುಟ್ಟಿಯೊಳಗಡೆ ಹಾಕೊಳ್ತಾನೆ ಇದ್ದ. ಹೇ ಬುಜ್ಜಿ, ಸ್ವಲ್ಪ ಮೆಲ್ಲೆ ನೋಡ್ಕೊಂಡು ಹಾಕೆ, ಶಬ್ದ ಕೇಳಿ ದೆವ್ವ ಎದ್ದು ಬಂದ್ರೆ ಮೊದ್ಲು ಹಿಡ್ಕೊಳ್ಳೋದು ನನ್ನನ್ನೇ, ಹಾಗೆ ನನ್ನನ್ನು ಹಿಡ್ಕೊಳ್ಳೋ ಸಮಯದಲ್ಲಿ ನೀನು ಹಾರು ಹೋಗಿ ಎಸ್ಕೇಪ್ ಆಗೋಣ ಅನ್ನೋ ಧೈರ್ಯದಲ್ಲೇ ಅಲ್ವಾ ಇಷ್ಟು ಸ್ಪೀಡ್ ಆಗಿ ಹಣ್ಣನ್ನ ಕೆಳಗಡೆ ಬಿಸಾಕ್ತಾ ಇರೋದು ನೀನು? ಹ್ಮ್, ನಾನು ಅನ್ಕೊಂಡಿರೋ ಐಡಿಯಾ ಇವನಿಗೇಗಪ್ಪ ಗೊತ್ತಾಯ್ತು? ಲೋ ಬನ್ನು, ಏನು ಈ ಥರ ಎಲ್ಲ ಮಾತಾಡ್ತೀಯ? ನೀನು ನನ್ನ ಫ್ರೆಂಡ್ ಕಣೋ? ನಿನ್ನ ದೆವ್ವದ ಹತ್ರ ಸಿಕ್ಕಾಕಿಸ್ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನ. ಇಲ್ಲನೋ, ತಗೋ ತಗೋ ಇನ್ನೊಂದು ಹಣ್ಣು ಹಾಕ್ತಾ ಇದ್ದೀನಿ, ಕ್ಯಾಚಿಡಿ. ಹಾಗಂತ ಹೇಳಿ ಬುಜ್ಜಿ ಸ್ವಲ್ಪ ದೂರದಲ್ಲಿ ಹಣ್ಣು ಹಾಕಿದ್ಲು. ಬನ್ನು ಹಾರಿ ಹಿಡಬೇಕು ಅಂತ ಅನ್ಕೊಂಡ್ರು ಕೂಡ ಹಿಡಿಯಕ್ಕಾಗದೆ ಕೆಳಗಡೆ ಬಿದ್ದ್ಬಿಟ್ಟ. ಆ ಹಣ್ಣು ದೆವ್ವ ಮಲ್ಕೊಂಡಿರುವ ಮಂಚದ ಕೆಳಗಡೆ ಹೋಯ್ತು. ಮಾವಿನ ಹಣ್ಣು ಬಿದ್ದ ಶಬ್ದವನ್ನು ಕೇಳಿ ದೆವ್ವ ನಿದ್ದೆಯಿಂದ ಎಚ್ಚರವಾದಾಗ ಬನ್ನು ನಿಂತಿರೋದನ್ನ ನೋಡಿತು. ತಕ್ಷಣ ಅವನ ಹತ್ರ ಬಂದು ಬನ್ನುನ ಹಿಡ್ಕೊಳ್ತು. ಅಯ್ಯೋ ದೇವ್ರೆ, ಬೇಗ ಜಂಪಾಕ್ಬೇಕು. ಹಾಗಂತ ಬುಜ್ಜಿ ಓಡ್ ಹೋದ್ಲು. ಏಯ್, ನನ್ ತೋಟದಲ್ಲಿ ಹಣ್ಣು ಕದಿಯಕ್ಕೆ ನಿನಗೆ ಎಷ್ಟು ಧೈರ್ಯ ಕಾಣೋ? ಹಾ ದೆವ್ವ ಸರ್, ಅದನ್ ಮಾಡಿದ್ದು ನಾನಲ್ಲ ದೆವ್ವ ಸರ್, ಮರದ ಮೇಲೆ ಇದ್ದಾಳೆ ನೋಡಿ ಆ ಬುಜ್ಜಿ, ಅವಳೆ ಕದಿಗ್ ಬಂದಿದ್ದು ದೆವ್ವ ಸರ್. ಹಾಗಂತ ಮರದ ಮೇಲೆ ತೋರಿಸ್ದಾಗ ಅಲ್ಲಿ ಬುಜ್ಜಿ ಇಲ್ಲ, ಓಡ್ ಹೋಗಿದ್ಲು. ಹ್ಮ್, ಯಾವಾಗ್ಲೂ ತರ ನನ್ನ ಸಿಕ್ಕಾಕ್ಸ್ಬಿಟ್ಟು ಆ ಬುಜ್ಜಿ ಓಡ್ ಹೋಗ್ಬಿಟ್ಟಿದ್ದಾಳೆ ದೆವ್ವ ಸರ್. ದೆವ್ವ ಸರ್, ನಾನು ತುಂಬಾ ಅಮಾಯಕ ದೆವ್ವ ಸರ್, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ದೆವ್ವ ಸರ್. ಹ್ಮ್, ಇಷ್ಟು ಮಾವಿನ ಹಣ್ಣುಗಳನ್ನ ಮರದಿಂದ ಕೊಯ್ದಿದ್ದೀರಾ ನೀವು? ಇದನ್ನೆಲ್ಲ ನೀನೇ ತಗೋ, ಇಲ್ಲಾಂದ್ರೆ ಎಲ್ಲಾನು ವೇಸ್ಟ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಅಷ್ಟು ಹಣ ನನ್ನ ಹತ್ರ ಎಲ್ಲಿದೆ ಸರ್? ಹ್ಮ್, ಸರಿ ಸರಿ, ಬೇರೆ ದಾರಿ ಇಲ್ವಲ್ಲ, ನಾನು ಅಮ್ಮನ ಹತ್ರ ಹೋಗಿ ಹಣ ತಗೊಂಡ್ ಬರ್ಲಾ? ಹಾಗಂತ ದೆವ್ವವನ್ನು ಕರ್ಕೊಂಡು ಚೋಟು ಹತ್ರ ಹೋದ ಬನ್ನು. ಚೋಟು ಹತ್ರ ಅವನು ನಡೆದ ಎಲ್ಲ ವಿಷಯವನ್ನ ಹೇಳ್ದ. ನಡೆದಿದ್ರಲ್ಲಿ ನನ್ ಮಗನ್ ತಪ್ಪಿದೆ, ಆದ್ರೆ ಇದನ್ ಕೂಡ ಒಳ್ಳೇದು ಅಂತಾನೆ ಅಂದ್ಕೊಳ್ಬೇಕು ದೆವ್ವ ಸರ್ ನೀವು. ಹ್ಮ್, ಒಳ್ಳೇದಕ್ಕೆ ನಡೆದಿದ್ಯಾ? ನಿನಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಹ್ಮ್, ಒಳ್ಳೇದೋ ಕೆಟ್ಟದೋ ನನಗ್ ಯಾವ್ದು ಅವಶ್ಯಕತೆನೂ ಇಲ್ಲ. ಇವಾಗ ಈ ಮಾವಿನ ಹಣ್ಣುಗಳನ್ನ ನೀನು ತಗೊಳ್ತೀಯೋ ಇಲ್ವೋ? ಹ್ಮ್, ದೆವ್ವಕ್ಕೆ ಬುದ್ಧಿ ಇರಲ್ಲ ಅಂತ ಎಲ್ರು ಹೇಳುವಾಗ ನಾನು ನಂಬ್ಲೇ ಇಲ್ಲ. ನಿನ್ನ ನೋಡಿದಾಗ ನಿಜ ಅಂತ ಅನಿಸ್ತಾ ಇದೆ. ಒಳ್ಳೇದಕ್ಕೆ ಅಂತ ಹೇಳಿದಾಗ ಹೇಗೆ ಅಂತ ಕೂಡ ಕೇಳ್ದೆ. ನಿನಗೆ ಬೇಕಾಗಿರೋ ಒಂದು ಬುಟ್ಟಿ ಮಾವಿನ ಹಣ್ಣನ್ನ ಕೇಳ್ತಾ ಇದೆಯಲ್ವಾ ನೀನು? ಅದು ನಿನ್ ಬುದ್ಧಿವಂತಿಕೆ. ಹ್ಮ್, ಇವಾಗ ಅರ್ಥವಾಗುವ ಹಾಗೆ ಹೇಳಿದ್ರೆ ನಿನ್ ಮಗನ್ನ ಏನ್ ಮಾಡ್ತೀನಿ ಅಂತ ನೋಡು. ಅಯ್ಯೋ ಹುಚ್ಚು ನನ್ನ ದೆವ್ವ ಅನ್ನ, ನಾನು ಪಟ್ಟಣದಲ್ಲಿ ಒಂದು ಜ್ಯೂಸ್ ಶಾಪ್ ಇಟ್ಟಿದ್ದೀನಿ. ಆ ಶಾಪ್ ಅಲ್ಲಿ ಜ್ಯೂಸ್ ಮಾಡಿ ಕೊಡಕ್ಕೆ ನನಗ್ ತುಂಬಾ ಹಣ್ಣುಗಳು ಬೇಕು. ನಿನಗೊಂದು ತೋಟ ಇದೆ ಅನ್ನೋದೇ ನನಗೆ ನೆನಪಿಗೆ ಬರ್ಲಿಲ್ಲ. ಇವಾಗ ಇದು ನಡೆದಿದ್ರಿಂದ ಆ ತೋಟ ನನಗ್ ನೆನಪಿಗೆ ಬರ್ತಿದೆ. ನನಗೆ ಒಂದಿನಕ್ಕೆ ಮೂರು ಮೂಟೆಗಳ ಮಾವಿನ ಹಣ್ಣು ಬೇಕು, ಕೊಡ್ತೀಯಾ? ಹ್ಮ್, ಮೂರು ಮೂಟೆಗಳನ್ನ ಕೊಟ್ರೆ ನಾನು ಮೂರು ಹೊತ್ತು ತಿನ್ನೋ ಅಷ್ಟು ಆಹಾರಕ್ಕೆ ಹಣ ಸಿಗುತ್ತಾ? ಹ್ಮ್, ನೀನು ದಿನಾ ಮೂರು ಮೂಟೆಗಳು ಮಾವಿನ ಹಣ್ಣು ನನಗೆ ಕೊಟ್ರೆ ಮೂರ್ನಾಲ್ಕು ತಿಂಗಳಲ್ಲಿ ನೀನು ಸ್ವಂತ ಮನೇನೆ ಕಟ್ಕೊಳ್ಬೋದು. ಓ, ಹ್ಮ್, ಸರಿ, ಹಾಗಾದ್ರೆ ಈ ಡೀಲ್ ನನಗೋಕೆ. ಹಾಗಂತ ಹೇಳಿ ಆ ಬುಟ್ಟಿ ಮಾವಿನ ಹಣ್ಣಿಗೆ ಹಣನು ತಗೊಳ್ದೆ ಹೋಗ್ಬಿಡ್ತು ಆ ದೆವ್ವ. ಬನ್ನು ಇನ್ನು ದೆವ್ವಕ್ಕೆ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ ಆ ದೆವ್ವದ ತೋಟದಲ್ಲೇ ತಿರುಗಾಡ್ತಿದ್ದ.
ಅದನ್ನು ನೋಡಿದ ಬುಜ್ಜಿ ಮೆಲ್ಲೆ ಮೆಲ್ಲೆ ಬನ್ನು ಹತ್ರ ಬಂದ್ಲು. ಲೋ ಬನ್ನು, ಏನೋ ಈ ದೆವ್ವ ತೋಟದಲ್ಲಿ ಇಷ್ಟು ಧೈರ್ಯವಾಗಿ ತಿರುಗಾಡ್ತಾ ಇದೀಯ ನೀನು? ನೀನು ಇಷ್ಟು ಧೈರ್ಯವಾಗಿರೋದನ್ನ ನೋಡಿದ್ರೆ ತೋಟದಲ್ಲಿ ದೆವ್ವ ಇಲ್ವಾ? ಹಾಗಂತ ಅಂದ್ಕೊಂಡು ತಕ್ಷಣ ಹೋಗಿ ಒಂದು ಮಾವಿನ ಹಣ್ಣನ್ನ ತಗೊಂಡು ತಿನ್ನಕ್ ಶುರು ಮಾಡಿದ್ಲು. ದೆವ್ವ ಸರ್, ನೋಡಿ ಬುಜ್ಜಿ ನಿಮ್ ತೋಟದಲ್ಲಿ ಹಣ್ಣು ಕತ್ಕೊಂಡು ತಿಂತಿದ್ದಾಳೆ ಹಾಗಂತ ಹೇಳಿದಾಗ ಆ ದೆವ್ವ ಕೋಲ್ ಹಿಡ್ಕೊಂಡು ಅಲ್ಲಿಗ್ ಬಂತು. ಅಯ್ಯಯ್ಯೋ, ಈ ದೆವ್ವ ಜೊತೆ ಈ ಬನ್ನು ಫ್ರೆಂಡ್ ಆಗ್ಬಿಟ್ಟಿದ್ದಾನಾ? ಹಾಗಂತ ಓಡ್ಹೋಯ್ತು ಬುಜ್ಜಿ. ಬೇಕ್ ಬೇಕು, ನನ್ನನ್ನ ದೆವ್ವದತ್ರ ಸಿಕ್ಕಾಕಿಸ್ಬಿಟ್ಟು ಹೋದೆ ಅಲ್ವಾ ನೀನು? ನಮ್ಮ ಅಮ್ಮನ್ಗೂ ದೆವ್ವಂಗೂ ಒಂದು ಡೀಲ್ ಸೆಟ್ ಆಗಿದ್ರಿಂದ ಓಕೆ, ಇಲ್ಲಾಂದ್ರೆ ಆ ದಿನ ದೆವ್ವ ಜೊತೆ ಸಿಕ್ಕಾಕೊಂಡು ನಾನು ಏನಾಗ್ತಿದ್ನೋ ಏನೋ, ನನಗೆ ಇದೇ ಕೊನೆ ದಿನ ಆಗ್ತಿತ್ತು ಹಾಗಂತ ಅಂದ್ಕೊಂಡ ಬನ್ನು. ಬನ್ನು ಮಾತ್ರ ಅವನ ತಾಯಿಯ ಹೆಸರನ್ನ ಹೇಳ್ಕೊಂಡು ಯಾವಾಗ್ಲೂ ಆ ದೆವ್ವ ತೋಟಕ್ಕೆ ಬಂದು ಹಣ್ಣು ತಿನ್ಕೊಂಡು ಹೋಗ್ತಿದ್ದ. ಒಂದೊಂದ್ಸಲ ಮಾವಿನ ಹಣ್ಣು ತಗೊಂಡು ಹೋಗಿ ಬುಜ್ಜಿ ಮುಂದ್ಗಡೆನೆ ಇಟ್ಟು ಅವಳ ಹೊಟ್ಟೆನ ಉರಿಸ್ಕೊಂಡು ಅವಳ ಮುಂದ್ಗಡೆನೆ ತಿಂತಾ ಇತ್ತು. ಆವಾಗ ಬುಜ್ಜಿ ಅವಳು ಮಾಡಿದ ತಪ್ಪಿಗಿಂತ ಮಾವಿನ ಹಣ್ಣು ತಿನ್ನುವ ಅವಕಾಶ ಬನ್ನಿಗೆ ಸಿಕ್ಕಿರೋದನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ನಾನು ಅವನ್ನ ದೆವ್ವದತ್ರ ಸಿಕ್ಕಾಕ್ಸೋಣ ಅಂತ ನೋಡಿದ್ರೆ ಮಾವಿನ ಹಣ್ಣು ತಿನ್ನೋ ಅವಕಾಶನೇ ನನ್ಗೆ ಇಲ್ದೆ ಇರುವ ಹಾಗೆ ಮಾಡ್ಬಿಟ್ಟಲ್ಲ. ಆದ್ರಿಂದಾನೇ ದೊಡ್ಡವ್ರೆಲ್ರು ಹೇಳೋದು, ನಾವು ಇನ್ನೊಬ್ರಿಗೆ ದ್ರೋಹ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾವೇ ಮೋಸ ಹೋಗೋದು. ಹಾಗಂತ ಅವಳಿಗೆ ಅವಳೇ ಬುದ್ಧಿ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾನೆ ಇದ್ಲು. ಕಲ್ಲಂಗಡಿ ಜ್ಯೂಸ್ ಕೊಡುವ ಪೂರಿಂಗ್ ಪಂಪ್. ಒಂದ್ ಅಡವಿಯಲ್ಲಿ ತುನಿಗುಬ್ಬಚ್ಚಿ ಒಂದು ಕಲ್ಲಂಗಡಿ ತೋಟನ ಬೆಳೆಸ್ತಾ ಇದ್ಲು. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಆ ಅಡವಿಯಲ್ಲಿದ್ದ ಪಕ್ಷಿಗಳು ಎಲ್ಲರೂ ಕೂಡ ಆ ತೋಟಕ್ಕೆ ಬಂದು ತುನಿಗೆ ಹಣ ಕೊಡದೆ ಕಲ್ಲಂಗಡಿ ಹಣ್ಣುಗಳನ್ನ ಕದ್ಕೊಂಡು ಹೋಗ್ತಾ ಇದ್ರು. ತುನಿ ಬಂದು ನೋಡುವಾಗ ಅಲ್ಲಿ ಕಲ್ಲಂಗಡಿ ಹಣ್ಣುಗಳೆಲ್ಲ ಮಾಯ ಆಗ್ತಿತ್ತು. ಒಂದಿನ ತೋಟದಲ್ಲಿ ಮಾಯವಾಗಿರುವ ಕಲ್ಲಂಗಡಿ ಹಣ್ಣುಗಳನ್ನ ನೋಡ್ತಾ ಇದ್ದಾಗ ಅಲ್ಲಿಗೆ ಬುಜ್ಜಿ ಬಂದ್ಲು. ಅಮ್ಮ, ನಿನ್ನೆ ನಮ್ ತೋಟಕ್ ಬಂದಾಗ ಇಲ್ಲಿ ಎರಡು ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣು ಇತ್ತಲ್ವಾ, ಅದನ್ನ ಇವತ್ತು ಮನೆಗೆ ತಗೊಂಡೋಗಿ ತಿನ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಇವಾಗ ಅದ್ ಕಾಣಿಸ್ತಿಲ್ಲಮ್ಮ ಹಾಗಂತ ಹೇಳ್ತಾ ಇದ್ದಾಗ್ಲೇ ಲೂಸಿ ಮೆಲ್ಲೆ ಯಾರಿಗೂ ಗೊತ್ತಿಲ್ಲದೆ ಒಂದು ಕಲ್ಲಂಗಡಿ ಹಣ್ಣನ ಎತ್ಕೊಂಡು ಹೋದ್ಲು. ಅಲ್ಲಿ ನೋಡು, ಹೀಗೆ ಅವ್ರ ಇಷ್ಟಕ್ಕೆ ಬಂದು ಕಲ್ಲಂಗಡಿ ಹಣ್ಣನ್ನ ತಗೊಂಡು ಹೋಗ್ತಾ ಇದ್ರೆ ನೀ ನೋಡಿಟ್ಟ ಕಲ್ಲಂಗಡಿ ಹಣ್ಣು ಹೇಗಿರುತ್ತೆ? ಆ ಕಲ್ಲಂಗಡಿ ಹಣ್ಣು ಇವಾಗ ಯಾರ ಮನೇಲಿದೆಯೋ ಇಲ್ಲ ಯಾರ ಹೊಟ್ಟೆಯಲ್ಲಿದೆಯೋ ಯಾರಿಗೆ ಗೊತ್ತು? ಅಲ್ಲಮ್ಮ, ಅವ್ರೆಲ್ಲರೂ ಹಾಗೆ ಹಣ್ಣನ್ನ ಕಳ್ತನ ಮಾಡ್ಕೊಂಡು ಹೋಗುವಾಗ ನೀನು ಅವ್ರ ಮನೆಗೆ ಹೋಗಿ ಕಲ್ಲಂಗಡಿ ಹಣ್ಣು ಎತ್ಕೊಂಡು ಬರ್ಬೋದಲ್ಲ. ಕಲ್ಲಂಗಡಿ ಹಣ್ಣನ್ನ ನಾವು ಬೆಳೆಸ್ತಿದ್ದೀವಿ ಅಂತ ನಾವು ಮಾತ್ರ ಬೆಳೆಸ್ತಿದ್ದೀವಿ ಅಂತ ಅರ್ಥ ಅಲ್ಲ. ಅವ್ರ ಮನೆಗೆ ಹೋಗಿ ಹಾಗೆ ಕೇಳಿದ್ರು ಕೂಡ ನಾವು ಹಣ ಕೊಟ್ಟು ತಗೊಂಡ್ ಬಂದಿದ್ದು ಅಂತ ಸುಳ್ಳು ಹೇಳ್ತಾರೆ. ಹಾಗಾದ್ರೆ ಅಮ್ಮ, ನನ್ನ ಹತ್ರ ಒಂದು ಆಲೋಚನೆ ಇದೆ. ಹಾಗಂತ ಪಕ್ಕದಲ್ಲೇ ಇದ್ದ ಬೇಲಿಯಲ್ಲಿದ್ದ ಸ್ವಲ್ಪ ಮುಳ್ಳಿರುವ ಕೊಂಬೆಗಳನ್ನ ತಗೊಂಡ್ ಬಂದು ಅವಳು ತೋಟದೊಳಗಡೆ ಹಾಕಿದ್ಲು. ಬುಜ್ಜಿ, ಹೀಗೆ ನೀನ್ ಏನೇ ಐಡಿಯಾ ಮಾಡಿದ್ರು ಕೂಡ ತಗೊಂಡ್ ಹೋಗ್ಬೇಕು ಅಂತ ಅಂದ್ಕೊಳ್ಳೋರು ತಗೊಂಡ್ ಹೋಗ್ತಾರಮ್ಮ. ಏನ್ ಮಾಡುದು, ಎಲ್ಲ ನಮ್ ಹಣೆ ಬರಹ, ಪುನಃ ತಗೊಂಡ್ ಹೋಗ್ತಾರೆ ನೋಡು. ಆವಾಗ ಬುಜ್ಜಿ ಕಲ್ಲಂಗಡಿ ಹಣ್ಣು ಕಳ್ತನ ಮಾಡದೇ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅವಳು ತೋಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ಲು. ಆವಾಗ ಒಂದು ಹೊಲದ ಹತ್ರದಲ್ಲಿ ದೊಡ್ಡ ಸೈಜಲ್ಲಿ ಒಂದ್ ಬಂಡೆ ಕಲ್ ಸಿಕ್ತು. ಅಮ್ಮ, ಇದು ಇದ್ ಏನ್ ಕಲ್ಲಮ್ಮ? ನಮ್ ಹೊಲದಲ್ಲಿ ಇಷ್ಟು ಜಾಗನಾದ ಆಕ್ರಮಣ ಮಾಡಿದೆ, ಆಮೇಲೆ ಅದನ್ನ ಯಾಕ್ ನೀನ್ ತೆಗಿತಾ ಇಲ್ಲ? ಏನೋ ಮಗ್ಲೆ, ಯಾವಾಗ್ಲೂ ಇದನ್ನ ತೆಗಿಬೇಕು ಅಂತ ನನಗ್ ಅನಿಸ್ಲಿಲ್ಲ ಅಷ್ಟೇ. ಹೌದಾ, ಸರಿ ಬಾ ಅಮ್ಮ, ಇದನ್ನ ಆಚೆ ಹಾಕೋಣ. ಹಾಗಂತ ಬುಜ್ಜಿ ಹೇಳಿದ್ರಿಂದ ಬುಜ್ಜಿ ಟುನಿ ಇಬ್ರು ಕೂಡ ಕಷ್ಟಪಟ್ಟು ಆ ಬಂಡೆಕಲ್ಲನ್ನ ತಳ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ಅದನ್ನ ದೂರ ತಳ್ಳಿದ್ರು. ಇವಾಗ ನೋಡಮ್ಮ, ಇಲ್ಲಿ ಎಷ್ಟು ದೊಡ್ಡ ಜಾಗ ಇದೆ. ಹಾಗೆ ಕಲ್ಲನ್ನು ತೆಗ್ದ ಆ ಜಾಗದಲ್ಲಿ ಅವಳು ಜಿಗಿತಾ ಇದ್ದಾಗ ತಕ್ಷಣ ಅವಳು ಕಿಚ್ಕೊಂಡೆ ಆ ಭೂಮಿಯೊಳಗಡೆ ಹೋಗ್ಬಿಟ್ಲು. ಆವಾಗ ಟುನಿ ತನ್ನ ಮಗಳಿಗೋಸ್ಕರ ಬುಜ್ಜಿ ನಿಂತ್ಕೊಂಡಿದ್ದ ಜಾಗಕ್ಕೆ ಬಂದಾಗ ಆವಾಗ ಟುನಿ ಕೂಡ ಭೂಮಿಯೊಳಗಡೆ ಹೋದ್ಲು. ಆವಾಗ ಟುನಿ ಬುಜ್ಜಿ ಇಬ್ರು ಅಲ್ಲಿದ್ದ ಸ್ಥಳವನ್ನ ನೋಡಿ ಆಶ್ಚರ್ಯಪಟ್ರು. ಅಮ್ಮ, ನಮಗ್ ಗೊತ್ತಿಲ್ದೇನೆ ನಮ್ ತೋಟದ ಕೆಳಗಡೆ ಇಷ್ಟು ದೊಡ್ಡ ಅಂಡರ್ ಗ್ರೌಂಡ್ ಇದೆಯಾ? ಬುಜ್ಜಿ, ನನ್ನ ಹತ್ರ ಒಂದು ಆಲೋಚನೆ ಇದೆ. ಏನಮ್ಮ, ಏನದು ಹೇಳ್ ಹೇಳು. ಸರಿ, ಅದನ್ನ ಆಮೇಲೆ ಹೇಳ್ತೀನಿ, ಇಲ್ಲಿಂದ ಹೊರಗಡೆ ಹೋಗೋ ದಾರಿನ ಹುಡುಕೋ. ಹಾಗೆ ಇಬ್ರು ಸೇರಿ ಹೊರಗಡೆ ಹೋಗೋ ದಾರಿ ಎಲ್ಲಿದೆ ಅಂತ ಹುಡುಕಿ ಆಮೇಲೆ ಹೊರಗಡೆ ಹೋಗ್ಬಿಟ್ರು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ, ಅಮ್ಮ ಏನ್ ವಿಷಯ ಹೇಳಮ್ಮ, ಏನೋ ಆಲೋಚನೆ ಅಂತ ನನ್ನ ಹತ್ರ ಹೇಳಿದೆ ಅಲ್ವಾ? ಅದೇನು ಇಲ್ಲ, ಯಾರು ನಮ್ ತೋಟದೊಳಗಡೆ ನುಗ್ಗಿ ಕಲ್ಲಂಗಡಿ ಹಣ್ಣನ್ನ ಕದಿಬಾರ್ದು ಅಂತ ನಾವು ಅಂದ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ಕಲ್ಲಂಗಡಿ ಹಣ್ಣು ಬೆಳೆದ ತಕ್ಷಣ ನಾವೇ ಈ ಅಂಡರ್ ಗ್ರೌಂಡ್ ಒಳಗಡೆ ಹೋಗಿ ಆ ಕಲ್ಲಂಗಡಿ ಹಣ್ಣುಗಳನ್ನ ಇಟ್ಬಿಟ್ಟು ಬಂದ್ಬಿಡೋಣ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಸೇರಿ ಎಲ್ಲ ಕಲ್ಲಂಗಡಿ ಹಣ್ಣುಗಳನ್ನ
ಆ ಅಂಡರ್ ಗ್ರೌಂಡ್ ಒಳಗಡೆ ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ಮನೆಗೆ ಹೋದ್ರು. ಆವಾಗ ಅಲ್ಲಿ ಒಂದು ಬೋರಿಂಗ್ ಪಂಪ್ ಕಾಣಿಸ್ತು. ಅಮ್ಮ, ನನಗೆ ತುಂಬಾ ಸುಸ್ತಾಗಿದೆ ಅಮ್ಮ, ತುಂಬಾ ದಾಹ ಆಗ್ತಿದೆ. ಬೇರೆ ಅಲ್ಲಿ ಒಂದು ಬೋರಿಂಗ್ ಇದೆ, ನೀರು ಕುಡಿಯೋಣಮ್ಮ, ಇಲ್ಲಾಂದ್ರೆ ನಾನು ಸತ್ತೋಗ್ತೀನೋ ಏನೋ. ಹಾಗೆ ಟುನಿ ನೀರ್ ಹೊಡಿತಾ ಇದ್ದಾಗ ಬುಜ್ಜಿ ನೀರ್ ಕುಡಿತಾ ಇದ್ಲು. ಆಮೇಲೆ ಇದ್ದಕ್ಕಿದ್ದಂತೆ ಅವಳು ಜಿಗ್ಗೆಕ್ಕೆ ಶುರು ಮಾಡಿದ್ಲು. ಅಮ್ಮ, ನಾವು ಕೂಡ ಇದೇ ರೀತಿ ಒಂದು ಬೋರಿಂಗ್ ಪಂಪ್ ನ ಏರ್ಪಾಡ್ ಮಾಡ್ಬೇಕು. ಆಮೇಲೆ ಅಂಡರ್ ಗ್ರೌಂಡ್ ಅಲ್ಲಿ ಕಲ್ಲಂಗಡಿ ಹಣ್ಣನ ಜ್ಯೂಸ್ ಮಾಡಿ ಇಡ್ಬೇಕು. ಅದ್ರ ಕನೆಕ್ಷನ್ ಈ ಬೋರಿಂಗ್ ಪಂಪ್ಗೆ ಕೊಟ್ರೆ ಯಾರು ಹೊಡೆದ್ರು ಅದ್ರಲ್ಲಿ ಜ್ಯೂಸ್ ಬರುತ್ತೆ ಅಲ್ವಾಮ್ಮ. ಅದಕ್ಕೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ಲು ಬುಜ್ಜಿ. ಟುನಿ ಊರೊಳಗಡೆ ಹೋಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕೊಡುವ ಒಂದು ಬೋರಿಂಗ್ ಪಂಪ್ ಇದೆ ಅಂತ ಎಲ್ಲರತ್ರ ಹೇಳಿದ್ಲು. ಅದನ್ನು ಕೇಳಿದ ಪಕ್ಷಿಗಳು ಎಲ್ರು ಕೂಡ ಅಲ್ಲಿ ಏನ್ ನಡೀತಿದೆ ಅಂತ ನೋಡಕ್ಕೆ ಹೋದ್ರು. ಮೊದ್ಲು ಮಹಿ ಒಂದು ಬಕೆಟ್ ಇಟ್ಟು ಆಮೇಲೆ ಪಂಪ್ ಹೊಡೆದಾಗ ನಿಜವಾಗ್ಲೂ ಆ ಪಂಪಿಂದ ಕಲ್ಲಂಗಡಿ ಜ್ಯೂಸ್ ಬಂತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವರ ಸೀಕ್ರೆಟ್ ಕೋಡ್ ಮೂಲಕ ಯಾರು ಜ್ಯೂಸ್ ತೆಗಿತಾ ಇದ್ದಾರೆ, ಅವ್ರಿಗೆ ಎಷ್ಟು ಬೇಕು ಅನ್ನೋದನ್ನ ಇಬ್ರು ಹೇಳ್ಕೊಳ್ತಾ ಇದ್ರು. ಟುನಿ ಹೇಳಿದ ಹಾಗೆ ಬುಜ್ಜಿ ಅದನ್ನ ಕೇಳ್ಕೊಂಡು ಅಂಡರ್ ಗ್ರೌಂಡ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಜ್ಯೂಸ್ನ ಮಾತ್ರ ಆ ಪೈಪ್ ಅಲ್ಲಿ ಕಳಿಸ್ತಿದ್ಲು. ಹಾಗೆ ಕೆಲವು ದಿನಗಳಲ್ಲೇ ಬೋರಿಂಗ್ ಕಲ್ಲಂಗಡಿ ಹಣ್ಣು ಜ್ಯೂಸ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಯಾರಿಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸ್ಗೆ ಟುನಿ ಹತ್ರ ಹಣ ಕೊಟ್ಟು ಅವರು ಜ್ಯೂಸ್ ತಗೊಂಡು ಹೋಗ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಿತ್ತು. ಹಾಗೆ ಅವರಿಬ್ರು ಆ ವ್ಯಾಪಾರದಲ್ಲಿ ತುಂಬಾನೇ ಹಣ ಸಂಪಾದನೆ ಮಾಡ್ತಾ ಇದ್ರು. ಇದು ಹೀಗಿರುವಾಗ ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆ, ಏನಾದ್ರೂ ಮಾಡಿ ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ ಬರೋ ಬೋರಿಂಗ್ ಪಂಪ್ನ ನಾನ್ ಸ್ವಂತ ಮಾಡ್ಕೊಳ್ಬೇಕು ಹಾಗಂತ ಅಂದ್ಕೊಂಡು ಟುನಿಗೆ ತುಂಬಾನೇ ಹಣ ಕೊಡ್ತೀನಿ ಅಂತ ಹೇಳಿ ಆ ಬೋರಿಂಗ್ ಪಂಪ್ನ ನನಗ್ ಕೊಟ್ಬಿಡು ಅಂತ ಹೇಳ್ತು. ಕೊಡಕ್ಕೆ ನಾವಂತೂ ರೆಡಿನೇ, ಆದ್ರೆ ಆಮೇಲೆ ಏನ್ ನಡೆದ್ರು ನಮ್ಮನ್ನ ಕೇಳ್ಬಾರ್ದು, ಹಾಗಾದ್ರೆ ಒಪ್ಕೊಳ್ತೀವಿ. ಅದಕ್ಕೆ ಮೊದ್ಲು ಈ ಪತ್ರದಲ್ಲಿ ನೀನು ಸೈನ್ ಹಾಕ್ಬೇಕು ಹಾಗಂತ ಒಂದು ಪೇಪರ್ ಕೊಟ್ಲು. ಚಿಚು ತುಂಬಾ ಆಸೆಯಿಂದ ಸೈನ್ ಹಾಕಿ ಅವ್ರಿಗೆ ಹಣನು ಕೊಟ್ಟಿತ್ತು. ಟುನಿ ಹಾಗೂ ಬುಜ್ಜಿ ಹಣ ತಗೊಂಡು ಹೋದ್ರು. ಆಮೇಲೆ ಚಿಚು ಒಳಗಡೆ ಇರುವ ಅಂಡರ್ ಗ್ರೌಂಡ್ ನೋಡಿ ತುಂಬಾನೇ ಶಾಕ್ ಆಯ್ತು. ಆದ್ರೆ ಅದರಿಂದ ಏನು ಮಾಡಕ್ಕಾಗ್ಲಿಲ್ಲ.